ओम श्री गुरुभ्यो नमः हरिहि ओम ज्ञानानंदमयं देवं निर्मल स्फटिकाकृतिम आधारां सर्वविद्यानां हयग्रीवं उपासमहे ओम नमो भगवते वासुदेवाय ओम नमो नारायणाय नमस्कार वेलकम टू नक्षत्र नाडी आगे 27ने तारीख बेळगे 10ರಿಂದ 12 ಒಂದು ನಮ್ಮ ಹಸ್ತಸಾಮುದ್ರಿಕ ಕೈಯಲ್ಲಿ ಅಂಗೈಯಲ್ಲಿ ಭವಿಷ್ಯ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ ಪ್ರತಿಯೊಂದು ಡೀಟೇಲ್ ಇಟ್ಸ್ ನಾಟ್ ಜನರಲ್ ತುಂಬಾ ಜನ ಎರಡು ರೇಖೆಗಳನ್ನ ಗಂಡ ಹೆಂಡತಿ ರೇಖೆ ಅನ್ಕೊಂಡ್ಬಿಟ್ಟಾರೆ ಗಂಡ ಹೆಂಡತಿ ರೇಖೆ ಅಲ್ವೇ ಅಲ್ಲ ತುಂಬಾ ಜನ ಓ ಗಂಡ ಹೆಂಡತಿ ಎರಡು ಸಪರೇಟ್ ಬೇರೆ ಬೇರೆ ಕಡೆ ಇದೆ ಆ ಲೈಫ್ ಲೈನ್ ಅಲ್ಲಿ ಇಲ್ಲಿ ಇದು ಮತ್ತೆ ಇದು ಅಲ್ವೇ ಅಲ್ಲ ಅದು ಗಂಡ ಹೆಂಡತಿ ರೇಖೆ ಅಲ್ವೇ ಇಲ್ಲ ಎಷ್ಟೋ ಜನರ ಕೈ ನೋಡಿ ಆ ಲೈಫ್ ಲೈನ್ ಮತ್ತೆ ಹಾರ್ಟ್ ಲೈನ್ ಸಪರೇಟ್ ಇರುತ್ತೆ ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ ಎಷ್ಟೋ ಜನ ಕೂಡ್ಕೊಂಡಿರುತ್ತೆ ಡಿವೋರ್ಸ್ ಆಗಿರುತ್ತೆ ಅಲ್ಲೆಲ್ಲ ಇದೆ ಅದೆಲ್ಲ ಅಲ್ಲಿ ಬರಲ್ಲ ಸೊ ಅಲ್ಲಿ ಇಲ್ಲಿ ಕಿವಿಯಲ್ಲಿ ಕೇಳಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಏನಂತಾರೆ ಹಾಡು ಭಾಷೆಯಲ್ಲಿ ಅಲ್ಲಿ ಇಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಹಿಂಗೆ ಕೈಯಲ್ಲಿ ಸೊಂದಿದ್ರೆ ದುಡ್ಡೆಲ್ಲ ಹೋಗ್ಬಿಡುತ್ತೆ ಅನ್ಕೊಳ್ಳೋದು ಮತ್ತೆ ಇನ್ನೂ ಏನೇನೋ ಇದಾವೆ ಇನ್ನೂ ಏನೇನೋ ಇರ್ತವೆ ಹಿಂಗೆ ಏನೋ ತೋರಿಸ್ತಾರೆ ಹಿಂಗಿದ್ರೆ ಹಂಗಿದ್ರೆ ಹಿಂಗಿದ್ರೆ ನೋ ನೆವರ್ ಹಾಗೇನೆ ಈ ಫಿಂಗರ್ ಟಿಪ್ಸ್ ಅಲ್ಲಿ ಶಂಕು ಚಕ್ರ ಅವೆಲ್ಲ ಇಲ್ಲ ರಿಡ್ಜಸ್ ಅಂತ ಕರೀತಾರೆ ಅದಕ್ಕೆ ಅದರದ್ದು ಪ್ಯಾಟರ್ನ್ ಬೇರೆ ರಿಡ್ಜಸ್ ಮೌಂಟ್ಸ್ ಮೇಲೆ ಬರುತ್ತೆ ಏಕ ಚಕ್ರ ಇದ್ರೆ ಏಕ ಚಕ್ರಾಧಿಪತಿ ಅದೆಲ್ಲ ಸುಮ್ಮನೆ ಅದು ಯಾರೋ ಆಡುಭಾಷೆಯಲ್ಲಿ ಬಂದಿರೋದು ಅಲ್ಲಿ ಚಕ್ರಗಳು ಅದೆಲ್ಲ ಬರೋದಿಲ್ಲ ರಿಡ್ಜಸ್ ಬರುತ್ತೆ ಅದ್ರ ಮೇಲಿರ್ತಕ್ಕಂಥ ಲೈನ್ಸ್ ಇಂಪಾರ್ಟೆಂಟು ಹಾರಿಜಾಂಟಲ್ ಲೈನ್ಸ್ ವರ್ಟಿಕಲ್ ಲೈನ್ಸ್ ಸ್ಕ್ವೇರ್ ಲೈನ್ಸ್ ಸರ್ಕಲ್ ಲೈನ್ಸ್ ಹಾಗೆ ಉಗುರ್ ಮೇಲೆ ಕೆಲವು ಡಾಟ್ಸ್ ಬರುತ್ತೆ ಅವಾಗವಾಗ ಈ ಭಾಳ ಹಿಂದಿನ ಕಾಲದಲ್ಲಿ ಈ ಪಾರಿವಾಳ ಬಿಳಿ ಪಾರಿವಾಳ ಹಿಂಗೆ ಹೋದ್ರೆ ಅದಕ್ಕೊಂದು ಏನೋ ಹಿಂಗೆ ಅನ್ನೋರು ಕೈ ನೋಡ್ಕೊಳ್ಳೋರಿಗೆ ಬಿಳಿದು ಡಾಟ್ ಬಂತ ಅಂತ ಯಾವುದ್ರ ಮೇಲೆ ಈ ಒಂದು ಉಗುರ ಮೇಲೆ ಆ ಡಾಟ್ ಬರೋದನ್ನ ನೋಡ್ತಾ ಇದ್ರು ಬಂತ ಅಂತ ತುಂಬ ಜನಕ್ಕೆ ವೈಟ್ ಸ್ಪಾಟ್ಸ್ ಬರುತ್ತೆ ವೈಟ್ ಸ್ಪಾಟ್ಸು ಒಂದು ಹಿಂಗೆ ಇಂಡಿಕೇಶನ್ ಇದೆ ರೆಡ್ ಸ್ಪಾಟು ಒಂದು ಇಂಡಿಕೇಶನ್ ಇದೆ ಬ್ಲ್ಯಾಕ್ ಸ್ಪಾಟು ಇಂಡಿಕೇಶನ್ ಇದೆ ಹಾಗೆ ನಿಮ್ಮ ಹಸ್ತದಲ್ಲಿ ಎಲ್ಲರೂ ಮಚ್ಚೆ ಇದೆಯಾ ಯಾವ ಭಾಗದಲ್ಲಿ ಮಚ್ಚೆ ಇದ್ರೆ ಏನು ಫಲ ನಿಮ್ಮ ಲೈಫ್ ಲೈನು ಎಷ್ಟು ಕವಲು ಹೊಡೆದಿದೆ ಅದರ ಬಗ್ಗೆ ಹೇಳ್ತೀನಿ ಹಾಗೆ ನಿಮ್ಮ ಹೆಡ್ ಲೈನು ಯಾವ ಥರ ಕಟ್ ಆಗಿದೆಯಾ ಇಂಪ್ರೂವ್ಮೆಂಟ್ ಆಗಿದೆಯಾ ಬಾಕ್ಸಲ್ಲಿ ಎಂಡ್ ಆಗಿದೆಯಾ ರೂಟ್ಸಲ್ಲಿ ಎಂಡ್ ಆಗಿದೆಯಾ ಸ್ಟಾರ್ಟಿಂಗು ಎಂಡಿಂಗು ಯಾವ ಪರ್ವದ ಮೇಲೆ ಎಂಡ್ ಆದರೆ ಏನು ಇದರದ್ದು ಹೇಳ್ಕೊಡ್ತೀನಿ ಆಯುಷ್ ರೇಖೆ ಆಯುಷ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಹಸ್ತದಲ್ಲಿ ಆಯುಷ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಈಸಿ ಓ ಇದು ಯಾವುದು ಲೈಫ್ ಲೈನ್ ಜಾಸ್ತಿ ಉದ್ದೇ ಜಾಸ್ತಿ ನೋ ಅದಲ್ಲ ನೋ ರಾಂಗ್ ಅದನ್ನು ಒಂದು ಐಡಿಯಾ ಇದೆ ಮೊಣಕಾಲಿಂದ ಒಂದು ಲೆಕ್ಕ ಬರುತ್ತಿಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಲೆಕ್ಕ ಬರುತ್ತಿಲ್ಲಿ ಅದ್ರದ್ದು ಹೇಳ್ಕೊಡ್ತೀನಿ ಹಿಂದೆಂದೂ ಯಾವತ್ತೂ ಮಾಡಿಲ್ಲದೆ ಇರತಕ್ಕಂಥ ಒಂದು ಹಸ್ತ ಸಾಮುದ್ರಿಕ ಯಾರ ಹತ್ರನೂ ಈ ವಿಚಾರ ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನು ಇದನ್ನು ಕೇಳಲೇ ಇಲ್ಲ ಸರ್ ನಾವು ಪರ್ವಗಳು ಯಾಕೆ ಅಲ್ಲಲ್ಲೇ ಇದ್ದಾವೆ ಗುರು ಪರ್ವ ಶುಕ್ರ ಪರ್ವ ಬುಧ ಪರ್ವ ಯಾಕೆ ಅಲ್ಲೇ ಇದೆ ವೈಜ್ಞಾನಿಕವಾಗಿ ಹೇಳ್ಕೊಡ್ತೀನಿ ಸೈಂಟಿಫಿಕ್ ಆಗಿ ಹೇಳ್ಕೊಡ್ತೀನಿ ನಮ್ಮ ತರಗತಿಗಳು ಯಾವಾಗಲೂ ಕೂಡ ಮೂಢನಂಬಿಕೆಯಿಂದ ಕೂಡಿರೋದಿಲ್ಲ ನಮ್ಮ ತರಗತಿಗಳು ಒಂದು ಇಂಟೆಲೆಕ್ಚುಯಲ್ ಬೇಸ್ ಅಂತೀನಿ ಸೈಂಟಿಫಿಕ್ ಬೇಸ್ ಅಂತ ಹೇಳಲ್ಲ ಸೈಂಟಿಫಿಕ್ ಬೇಸ್ ಅಂದರೆ ಪ್ರೂವ್ ಮಾಡಿ ಅಂತಾರೆ ಸೈನ್ಸ್ ಅವ್ರದ್ದೇನೇ ಕತೆ ಅಂದರೆ ಯಾವಾಗಲೂ ಪ್ರೂವ್ ಮಾಡು ಪ್ರೂವ್ ಮಾಡು ಪ್ರೂವ್ ಮಾಡು ಇಂಟೆಲೆಕ್ಚುಯಲ್ ಬೇಸಲ್ಲಿ ಕೊಡ್ತೀನಿ ಒಂದು ನಾಲೆಜ್ ಬೇಸಲ್ಲಿ ಕೊಡ್ತೀನಿ ಯಾರು ಹೆಸರು ಮಾಡ್ತಾರೆ ಯಾವ ಕೈಯಲ್ಲಿ ಯಾವ ಥರ ಇದ್ದರೆ ಎರಡು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಮಿಸ್ಟಿಕ್ ಅಂತ ಕ್ರಾಸ್ ಅಂತ ಒಂದಿದೆ ಹೆಸರು ಯಾರು ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಏನಾದ್ರು ಹೆಸರು ಮಾಡ್ತೀಯಾ ಎಷ್ಟೊಂದು ವಿಚಾರಗಳನ್ನು ನಿಮಗೆ ಕನಿಷ್ಠ ಎರಡು ಗಂಟೆಗಳ ಕಾಲ ವಿತ್ PDF ಕೊಡ್ತೀನಿ PDF ಬರುತ್ತೆ ಅದರಲ್ಲಿ ನೀವು ನೋಡ್ಕೋಬೋದು ಯಾವಾಗ ಬೇಕಾದ್ರೆ ರೆಫರ್ ಮಾಡ್ಕೋಬೋದು ಅದು ಕೊಡ್ತೀವಿ ಅದು ಸುಮ್ಮನೆ ಹಂಗೆ ನಿಮಗೆ ಇದು ಬರ್ಕಳಿ ಬರ್ಕಳಿ ಬೋರ್ಡ್ ಮೇಲೆ ಬರೆಯೋದು ಅವೆಲ್ಲ ಇಲ್ಲ ನಮ್ಮದು ಕ್ವಾಲಿಟಿ ISO ಸರ್ಟಿಫೈಡ್ ಕಂಪನಿ ಕ್ವಾಲಿಟಿ ಇರುತ್ತೆ ಕೇವಲ 500 ರೂಪಾಯಿಲಿ ಹಸ್ತ ಸಾಮುದ್ರಿಕ 27ನೇ ತಾರೀಕು ಬೆಳಿಗ್ಗೆ 10ರಿಂದ 12 ಒಂದು ಬ್ಯಾಚು ಸಂಜೆ 7ರಿಂದ 9 ಒಂದು ಬ್ಯಾಚು ಮತ್ತೆ ರಿಪೀಟ್ ಇಲ್ಲ
ಮತ್ತೆ ಇನ್ಯಾವಾಗಲಾರು ಮಾಡಿ, ನಾನು ಭಾನುವಾರ ನನಗೆ ಯಾರು ಜೊತೆ ಫ್ರೆಂಡ್ಸ್ ಇದೆ, ಫಂಕ್ಷನ್ ಇದೆ, ಮತ್ತೆ ಇನ್ನೊಂದು ಯಾವಾಗಲ ಮಾಡಿ, ಇಲ್ಲ ಮಾಡಲ್ಲ. ಗೋಲ್ಡನ್ ಡೇ ನಿಮ್ಮದು, ಒಂದು ಬೆಳಿಗ್ಗೆ ಆರಿಸ್ಕೊಳ್ಳಿ, ಇದ್ರ ಸಂಜೆ ಆರಿಸ್ಕೊಳ್ಳಿ. ನಕ್ಷತ್ರ ನಾಡಿಗಾದರೆ ಏನೋ ಕಾಸ್ಟ್ಲಿ ಗೀಸ್ಲಿ ಅಂತ ಇದ್ರಿ, ಇದೊಂದು ಸ್ವಲ್ಪ ಟೇಸ್ಟ್ ಮಾಡಿ. ನಮ್ಮ ಕ್ಲಾಸಸ್ದು ನಮ್ಮ ವಿಚಾರಗಳನ್ನ ಸ್ವಲ್ಪ ಟೇಸ್ಟ್ ಮಾಡಿ. ಯಾರ್ಯಾರು 4 ವರ್ಷದಿಂದ ನೋಡ್ತಾ ಇದ್ದೀರಾ, ಇಲ್ಲಿ ಬರೀ ಕಾಲ್ಸ್ಗೆ ಕಾಯ್ತಾ ಇದ್ದೀರಾ, ಒಂದು ಕುಟುಂಬ ಸಮೇತ ಕೂತ್ಕೊಳ್ರಿ. 500 ರೂಪಾಯಿ ಕುಟುಂಬ ಸಮೇತರಾಗಿ, ನಿಮ್ಮ ಕುಟುಂಬದಲ್ಲಿ 3 ಜನ ಇದ್ದಾರಾ, 3 ಜನ ಕೂತ್ಕೊಂಡು ಕೇಳಿ, ನಿಮ್ ನಿಮ್ ರೇಖೆ ನೋಡ್ಕೊಳ್ಳಿ. 5 ಜನ ಇದ್ರೆ 5 ಜನ ಕೂತ್ಕೊಂಡು ನಿಮ್ ನಿಮ್ ರೇಖೆ ನೋಡ್ಕೊಳ್ಳಿ. ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತೀನಿ. ಕಲರ್, ನಿಮ್ಮ ಹ್ಯಾಂಡ್ ಕಲರ್ ಇಂದ ಹಿಡಿದು, ನಿಮ್ಮ ಸಾಫ್ಟ್ನೆಸ್ ಇಂದ ಹಿಡಿದು, ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇಂದ ಹಿಡಿದು, ಲೆಂತ್ ಇಂದ ಹಿಡಿದು, ಪಾಮ್ ಲೆಂತ್, ಫಿಂಗರ್ ಲೆಂತ್ ಇಂದ ಹಿಡಿದು, ಒಂದ್ರ ಮೇಲೆ ಒಂದು ಮಲ್ಕಂಡಿರೋ ಫಿಂಗರ್ಸ್ ಏನಾಗುತ್ತೆ, ಏನ್ ಹೇಳುತ್ತೆ, ಯಾವ್ದ್ರ ಮೇಲೆ ಯಾವ್ದು ಮಲ್ಕಂಡ್ರೆ ಏನು, ಅದು ಹೇಳ್ತೀನಿ. ಬಿಸ್ನೆಸ್ ಮಾಡೋ ಕೈಯ ಅಥವಾ ಸಂಸಾರದ ಕೈಯ, ಜಾಬ್ಗೆ ಹೋಗೋ ಕೈಯ, ಪ್ರತಿ ಒಂದು ಡೀಟೇಲ್ ಆಗಿರುತ್ತೆ. ಆ 2 ಅವರ್ ನೀವೇನ ಕುತ್ಕೊಂಡಿದ್ದೀನಿ ನನ್ನ ಹತ್ರ ಕಲ್ತ್ರೆ, ನಾ ನೆಕ್ಸ್ಟ್ ಡೇ ಇಂದನೇ ಯಾರ ಕೈ ನೋಡ್ರು ಹೇಳ್ಬಿಡ್ತೀರಾ, ಇದು ಸರ್ ನಿಮ್ದು ಇದು ಜೀವನ, ಇದು 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 ಹೇಳ್ಬಿಡ್ತೀರಾ. ಜಸ್ಟ್ 2 ಅವರ್ಸ್ ಇಸ್ ಎನಫ್. ಅಷ್ಟು ಅದ್ಭುತವಾಗಿ ಆರ್ಟಿಕ್ಯುಲೇಟ್ ಆಗಿ ಡೀಟೇಲ್ ಆಗಿ ತುಂಬ ಟೈಮ್ ತಗೊಂಡಿದ್ದೀನಿ ಮಾಡೋಕ್ಕೆ, ತುಂಬ ಟೈಮ್ ತಗೊಂಡಿದ್ದೀನಿ. ಯೋಚನೆ ಬಂತು, ನಾನು ಜನರ ಹಿಂದೆ ಭಾಳ ಹಿಂದೆ ಭಾಳ ಜನರಲ್ ಆಗಿ ಒಂದು ಕೆಲವು ಹೇಳಿದ್ದೆ, ಡೀಟೇಲ್ ಇರಲಿಲ್ಲ ಅಲ್ಲಿ. ಅದು 20% ಹೇಳಿದರೆ ಈಗ ನಾನು 100% ಅದರೊಳಗಿರೋದು. ಭಾಳ ಹಿಂದೆ 20% ಅಷ್ಟು ಕೊಟ್ಟಿದ್ದೆ, ಇದು ನೋಡಿಕೊಡ್ರಿ ದುಡ್ಡು ಅದು ಅಂತ. ಈಗ ಇನ್ನೂ ಡೀಟೇಲ್ ಆಗಿ ಹೋಗ್ತೀನಿ ಅಲ್ಲಿ, ಫೈನಾನ್ಸ್ ಲೈನ್ಸ್ ಯಾವುದು ಅಂತ, ಎಲ್ಲಿ ನಿಮಗೆ ಏಟ್ ಬೀಳುತ್ತೆ, ಯಾವುದ್ರಲ್ಲಿ ಏಟ್ ಬೀಳುತ್ತೆ, ಡೀಟೇಲ್ ಡೀಟೇಲ್ ಡೀಟೇಲಿಂಗ್ ಆಗಿರ್ತಕ್ಕಂಥದ್ದು 2 ಅವರ್ಸು. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕೇಳಿ, ನೀವು ವೀಕ್ಷಕರು ನೋಡ್ತಾ ಇರ್ಬೋದು, ನೋಡದೇ ಇರೋ ಯಾರೋ ಇದ್ರೆ ಈ ಥರ 500 ರೂಪಾಯಿಗೆ ಹಸ್ತ ಸಾಮಾನು ಹೇಳ್ಕೊಡ್ತಾರೆ, ಬನ್ನಿ ಸೇರ್ಕೊಳ್ಳಿ ಅಂತ ಹೇಳಿ. ಸೀಟ್ಸ್ ಭಾಳ ಕಮ್ಮಿ ಇದೆ, ಈಗಲೇ ತುಂಬ್ತಾ ಇದ್ದಾರೆ, ಈಗಲೇ ತುಂಬ್ತಾ ಇದ್ದಾರೆ ಅಲ್ಲಿ ಸೀಟ್ಸ್. ಇದು ಡೌಟು ಲಾ, ಯಾಕೆಂದರೆ ನನಗೆ ಝೂಮಲ್ಲಿ ಒಂದು ಲಿಮಿಟ್ ಇರುತ್ತೆ, ಝೂಮಲ್ಲಿ ಕ್ಲಾಸಲ್ಲಿ ಇಷ್ಟೇ ಲಿಮಿಟ್, ಇಷ್ಟೇ ತೊಗೊಳೋದು ಅಂತ ಇರುತ್ತೆ. ಲಾಸ್ಟಲ್ಲಿ ಬಂದು ನಮ್ಗೊಂದು ಕೊಡಿ ನಮ್ಗೆ ಕೊಡಿ ಸಾಧ್ಯ ಇಲ್ಲ, ರಿಪೀಟ್ ಮಾಡಿ ಇನ್ನೊಂದು ಸಾಧ್ಯ ಇಲ್ಲ, ಲಾಸ್ಟ್ ಮೊಮೆಂಟಲ್ಲಿ ಆಗಲ್ಲ, ಕಷ್ಟ ಇದೆ. ಯಾಕೆಂದರೆ ಹಸ್ತ ಸಾಮುದ್ರಿಕ ಎಲ್ಲರಿಗೂ ಇಷ್ಟ ಜಾಸ್ತಿ, ಆಲ್ರೆಡಿ ಇವಾಗಲೇ ಬುಕಿಂಗ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಆಲ್ರೆಡಿ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ವಿ, ಬೆಳಗ್ಗೆದೊಂದು ಈವ್ನಿಂಗ್ ಬ್ಯಾಚು, ಅಲ್ಲಿ ಆಲ್ರೆಡಿ 100-150 ಇಲ್ಲಿ ಕೆಳಗೆ ಇನ್ನೊಂದು 100-150 ಆಗಿಬಿಟ್ಟಿದೆ, ಆ್ಯಡ್ ಮಾಡಬೇಕಷ್ಟೇ. ಆಲ್ರೆಡಿ 300 ಜನ ಆಗಿಬಿಟ್ಟಿದ್ದಾರೆ, ಲಿಮಿಟೇಷನ್ಸ್ ಇದೆ. ಅಲ್ಲಿ ಏನಾದ್ರು ಜಾಸ್ತಿ ಆಗಿಬಿಟ್ರೆ ನಾನು ಮುಂದಿನ ವಾರದವರೆಗೂ ಹಸ್ತ ಸಾಮಾನಿಗೆ ಬನ್ನಿ ಬನ್ನಿ ಅಂತ ಹೇಳ್ಕೊಂಡು ಹೋಗಲ್ಲ, ಯಾಕಂದ್ರೆ ಮುಂದಿನ ಭಾನುವಾರ ಇರೋದು, ಈ ಭಾನುವಾರ ಅಲ್ಲ, ಮುಂದಿನ ಭಾನುವಾರ. ಬುಧವಾರ ಆಗೋಷ್ಟಕ್ಕೆ ಕ್ಲೋಸ್ ಹಸ್ತ ಸಾಮುದ್ರಿಕ ಅಂತ ಹೇಳ್ತೀನಿ, ಕ್ಲಾಸ್ ಇದೆ ಅಂತ, ಕ್ಲೋಸ್ ಆಗಿದೆ ಸೀಟ್ಸ್ ಅಷ್ಟೇ, 500 ರೂಪೀಸ್ ಅಷ್ಟೇ. ಆಲಸ್ಯ ಮಾಡಿದ್ರೆ ಡಿಲೇ ಆಗುತ್ತೆ. ನಮಸ್ಕಾರ, ಕರೆ ತಗೊಂಡೋಗೋಣ, ಹೇಳಿ, ಜೋರಾಗಿ ಮಾತಾಡಿ, ವಾಲ್ಯೂಮ್ ಕೊಡಿ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ. 7-5-96 ಹಸ್ತ ಸಾಮುದ್ರಿಕ ಸೇರ್ಕೊಳ್ಳಿ ದಯವಿಟ್ಟು. 7-5-96 ಕೇಳಿಸ್ತಾ, ನಾನು ಹೇಳಿದ್ದು ಕೇಳಿದ್ದು ಕೇಳಿದ್ದು ಸರ್, ಹಸ್ತ ಸಾಮುದ್ರಿಕ ಸೇರಿಕೊಳ್ಳಿ ಅಂತ. ಸೇರ್ಕೊಡಿ, 500 ರೂಪಾಯಿ ನಿಮ್ಗೆ ಹಸ್ತ ಸಾಮುದ್ರಿಕ ಹೇಳ್ಕೊಡ್ತೀನಿ, 500 ರೂಪೀಸ್ ಓನ್ಲಿ, ಲೋಕಲ್ ಟ್ಯಾಕ್ಸ್ ಎಕ್ಸ್ಟ್ರಾ ಇಲ್ಲ, ಸೇಮ್ ಅದೇನೆ. ಟೈಮ್ ಹೇಳಿ. 3:50 PM ಹ್ಮ್, ಉಡುಪಿ. ಏನ್ ಕೇಳ್ಬೇಕು? ಮದುವೆ ಬಗ್ಗೆ. ಯಾರ ಮದುವೆ ಇದು? ಮಗಳದ್ ಮದುವೆ. ಓಕೆ, 500 ರೂಪಾಯಲ್ಲಿ ಹಸ್ತ ಸಾಮುದ್ರಿಕ ಯಾರು ಹೇಳ್ಕೊಡ್ತಾರೇನ್ರಿ, ಹೇಳಿ, ನೀವೇನೆ ಹೇಳಿ. ಯಾವತ್ತಾರ ಕಿವಿಲ್ ಕೇಳಿಸ್ಕೊಂಡಿದ್ದೀರಾ? ಏನಿದು ಕೈ ಇದು ಹೇಳ್ಕೊಡ್ತಾರೆ, ಪಾಲ್ಮಿಸ್ಟ್ರಿ ಹೇಳ್ಕೊಡ್ತಾರೆ 500 ರೂಪೀಸ್ಗೆ, ಎಲ್ಲಿ ಹೇಳ್ಕೊಡ್ತಾರೆ ಹೇಳಿ. ನೀವು ಆಶ್ಚರ್ಯ ಪಡಬೇಕು, ನೀವೇ ಆಶ್ಚರ್ಯ ಪಡಲ್ಲ, ಏನು ಮಾಡೋದು ನಮ್ಮ ವೀಕ್ಷಕರ ಹಾಗೆ. ಓಕೆ, ಲಗ್ನ ಶನಿ ಮತ್ತು ಕೇತು, ಎಷ್ಟು ವಯಸ್ಸು ನಿಮಗೆ? ನಂದಲ್ಲ, ಮಗಳದ್ದು ಸರ್. ನಿಮ್ಮ ವಯಸ್ಸು ನಾನು ಕೇಳಿದ್ದು. ನನಗೆ 49. ನನಗೇನೋ 60-50-70 ಆಗಿರ್ಬೋದು, ಅದಕ್ಕೆ ನಿಮ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅನ್ಕೊಂಡೆ. ಇಲ್ಲ ಸರ್, ಎಂಗೇಜ್. ಓಕೆ, ಚಂದ್ರದಶ ನಡೀತಾ ಇದೆ, ಮ್ಯಾರೇಜ್ ಅಲ್ಲಿ ಚಂದ್ರದಶ ಹೇಗಿದೆ ನೋಡೋಣ. ಚಂದ್ರ 4ನೇ ಮನೆ ಮೀಡಿಯಂ ಸಕ್ಸಸ್ ಕೊಡುತ್ತೆ. ಓಕೆ, ಭುಕ್ತಿ ಶನಿ 6, ಶನಿ ಬಂದಿದ್ದೆಲ್ಲ ಕಟ್ ಆಗ್ತಾ ಇರುತ್ತೆ.
ಸ್ವಲ್ಪ ಕಷ್ಟ. ಶನಿ ಭುಕ್ತಿಲಿ ಕಷ್ಟ, ಬುಧ ಭುಕ್ತಿಲಿ ಕೂಡ ಕಷ್ಟ. ಡಿಸಿಷನ್ ತಗೊಳ್ಬೇಕು ಇದು, ಯಾಕಂದ್ರೆ ಗ್ರಹಗಳು ಸ್ಟ್ರಾಂಗ್ ಆಗಿ ಕೊಡ್ತಾ ಇಲ್ಲ. ಯಾಕಂದ್ರೆ ಆರನೇ ಮನೆ ಬಂದಾಗ ಯಾವ್ದಾದ್ರು ಒಂದು ವಿಚಾರದಿಂದ ಕಟ್ಕಟ್ ಆಗ್ಬಿಡುತ್ತೆ, ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಎಳ್ಳೆಣ್ಣೆ ದಯವಿಟ್ಟು ದಾನ ಮಾಡ್ತಾ ಇರಿ ಪ್ರತಿ ಶನಿವಾರ. ಅದರ ಜೊತೆಗೆ ದಶ ಅಂತೂ ಸೂಪರ್ ಆಗಿದೆ, ದಶ ಅಂತೂ ಕೊಡ್ತಾ ಇದ್ದಾನೆ ಚಂದ್ರ. ಮಾಡ್ಕೊಳ್ಳಿ ಅಂತ, 9 ಇದೆ 11 ಇದೆ ಗುಡ್ ಸೈಡ್. ಸ್ವಲ್ಪ ಸೆಲೆಕ್ಟಿವ್ ಆಗಿರ್ತಾರೆ 6 ಬಂದಿರೋದು. ಇಲ್ಲಿ 9ನೇ ಮನೆ 2ನೇ ಮನೆ ಶುಕ್ರ ಇರೋದ್ರಿಂದ 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಇದು ಡಿಸಿಷನ್ ತಗೊಳ್ತಕ್ಕಂತ ಜಾತಕ ಅಂತ ಹೇಳ್ತೀವಿ. ಇದು ನೀವು ಜಾತಕ ಟೈಮ್ ಕಾಯಂಗಿಲ್ಲ. ಓಕೆ, ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ. ಇದು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರು, ಯಾಕಂದ್ರೆ ಜ್ಯೋತಿಷ್ಯ ಇವತ್ತು ಏನಾಗ್ಬಿಟ್ಟಿದೆ ಮಾರ್ಕೆಟಲ್ಲೂ ಅಷ್ಟೇನೆ. ಕಾಂಪೌಂಡ್ರಿಂದ ಹಿಡಿದು ಇರೋ ಬರೋ ಜ್ಯೋತಿಷ್ಯದಿಂದ ಮದುವೆದೊಂದನೇ ಅವ್ರು ಇದು ಮಾಡ್ತಾರೆ. ಯಾಕೆ ಈ ಥರ ಆಗಿದೆ? ನಾನು ಇದಕ್ಕೆ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ, ಮತ್ತೆ ಆನ್ಸರ್ ಮಾಡ್ತೀನಿ. ಒಂದು, ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಬಳಗ ಚಿಕ್ಕದು. ಎಷ್ಟೋ ಸಾವಿರಾರು ಜಾತಿಗಳಿದ್ದಾವೆ ಹಿಂದೂ ಧರ್ಮದಲ್ಲೇ, ಸಾವಿರಾರು ಜಾತಿಗಳು. ಅದರಲ್ಲಿ ನಮ್ಗಳದು ಒಂದು ಜಾತಿ, ಬ್ರಾಹ್ಮಣರಲ್ಲೇ ಅಲ್ಲೇನೆ ಒಂದು 4 ಜಾತಿ 3-4 ಜಾತಿ ಇತ್ತು ಅಲ್ಲಿ ಸಬ್ಜಾತಿಗಳು. ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಈ ನಾಮ ಹಾಕೋರು ಅವ್ರಿಗಿಲ್ಲ, ಈ ನಾಮ ಹಾಕೋರ್ಗಿಲ್ಲ, ಹಿಂಗೆ ಹಾಕೋರು ಹಂಗಿಲ್ಲ, ಹಿಂಗೆ ಹಾಕೋರು ನಮ್ಮ ಕಡೆ ಇರಲ್ಲ. ಅಲ್ಲೇ ವಿಂಗಡಣೆ ಇದೆ. ಇನ್ನು ಗೌಡರಲ್ಲಿ ಒಂದು ಸ್ವಲ್ಪ ವಿಂಗಡಣೆ, ಅದೇನು 3 ಥರ, ದಾಸಗೌಡರು, ಒಕ್ಕಲಿಗರು, ಕುಂಚಿಟಿಗರು, ಅದು ಅಲ್ಲಿ ಬೇರೆ, ಅವ್ರ ಕಡೆಯೇ ನೋಡ್ತಾರೆ. ಈ ರೀತಿ ಫಸ್ಟ್ ಪಾಯಿಂಟು ನನಗೆ ಸಮಸ್ಯೆ ಇವತ್ತು ಭಾರತದಲ್ಲಿ ಮೊದಲ ಸಮಸ್ಯೆ ಜಾತಕ ಅಲ್ಲ, ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮದುವೆಗೆ ಬೇಕಾಗಿರ್ತಕ್ಕಂಥ ಹುಡುಗರು ಹುಡುಗಿಯರ ಕ್ವಾಂಟಿಟಿ, ಕ್ವಾಲಿಟಿ ಅಲ್ಲ ಕ್ವಾಂಟಿಟಿ ಕಮ್ಮಿ. ಆ ಕ್ವಾಂಟಿಟಿ ಒಳಗಡೆ ಕ್ವಾಲಿಟಿ ಬೇರೆ ಎಕ್ಸ್ಟ್ರಾ ನೋಡ್ತೀವಿ. ಓದಿರಬೇಕು, ಮನೆಯಲ್ಲಿ ದುಡ್ಡಿರಬೇಕು, ತಂದೆ ತಾಯಿ ಚೆನ್ನಾಗಿರಬೇಕು, ಒಬ್ಬನೇ ಮಗ ಆಗಿರಬೇಕು ಅಥವಾ ಈ ಕಡೆ ಒಬ್ಬಳೇ ಮಗಳಾಗಿರ್ಬೇಕು, ಚೆನ್ನಾಗಿ ಓದಿರಬೇಕು, ಬಿ ಇರಬೇಕು, ಸಾಫ್ಟ್ವೇರ್ ಇರಬೇಕು, ಇಂಜಿನಿಯರ್ ಇರಬೇಕು, ದುಡ್ಡು ಮಾಡಿರಬೇಕು, ಎಲ್ಲ ಬರಬೇಕು. ಇದೆಲ್ಲ ಇಷ್ಟ ಆದಮೇಲೆ ಕೊನೆಗೆ ಇಲ್ಲಿ ಬರ್ತಾರೆ. ಇನ್ನು ಜಾತಕ ಸೆಟ್ಟಿಂಗು, ಇನ್ನು ಜಾತಕ ಸೆಟ್ಟಿಂಗ್ ಅನ್ನೋದು ಕಾಂಪ್ಲಿಕೇಟೆಡ್. ಯಾಕೆಂದ್ರೆ ಅದು ಯಾವುದೋ ಇದು ಸ್ಟಾರ್ಟ್ ಆಗುತ್ತೆ, ಫಸ್ಟ್ 30ರಲ್ಲಿ ಎಷ್ಟು ಬಂತು ಅಂತ ಸ್ಟಾರ್ಟ್ ಆಗುತ್ತೆ, ಆಮೇಲೆ ದೋಷಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಮದುವೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದನೇ ಜ್ಯೋತಿಷ್ಯದಲ್ಲಿ ಎಲ್ಲ ಜ್ಯೋತಿಷ್ಯರು ಬರೀ ಮದುವೆಗೋಸ್ಕರನೇ ಕತ್ಕೊಂಡಂಗೆ ಒಂಥರ ಬ್ರೋಕರ್ಗಳಾಗ್ಬಿಟ್ಟಿದ್ದೀವಿ ನಾವೆಲ್ಲ, ಮದುವೆ ಬ್ರೋಕರ್ಗಳಾಗಿದ್ದೀವಿ. ಜ್ಯೋತಿಷ್ಯದಲ್ಲಿ ಒಂದು ವಿಚಾರ ಇದೆ, ಮದುವೆ ಸಮಯ ಬಂದಿದೆ ಅಂತಂದರೆ ನಿಮಗೆ ಆಫರ್ಗಳು ಜಾಸ್ತಿ ಅಂತ ಅರ್ಥ. ಮದುವೆ ಯೋಗ ಸ್ವಲ್ಪ ಕಾಂಬಿನೇಷನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತಂದರೆ ನಿಮಗೆ 1-2 ಬರ್ತಾ ಇದ್ದಾವೆ ಅಂತ ಅರ್ಥ. ಮಾಡ್ಕೊಳ್ಳೋದು ಬಿಡೋದು ಮನಸ್ಸಿನ ಮೇಲೆ ಬಿಟ್ಟಿದೆ, ಅದೇ ಜ್ಯೋತಿಷ್ಯ. ಅರ್ಥ ಆಯ್ತಾ? 6th ನಡೆದ್ರೆ, 10th ನಡೆದ್ರೆ, 6ನೇ ಮನೆ ನಡೆದ್ರೆ, 1ನೇ ಮನೆ ನಡೆದ್ರೆ, 5ನೇ ಮನೆ ನಡೆದ್ರೆ ಮದುವೆ ಆಗಲ್ಲ ಅಂತ ಆಗ್ಬಿಡುತ್ತೆ, ಆಫರ್ಗಳು ಕಮ್ಮಿ. ಅದೇನಾಗುತ್ತೆ, ನಮ್ದು ಏಜ್ ಆಗ್ತಾ 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 ನಮ್ಮ ಕಾಂಬಿನೇಷನ್ಗಳು ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಆಫರ್ಗಳು ಬರೋದೇ ಕಮ್ಮಿ, ಹುಡುಗರು ಸಿಗೋದೇ ಕಷ್ಟ, ಬಲವಂತವಾಗಿ ಕಾಂಪ್ರಮೈಸ್ ಆಗಬೇಕು. ಅದರಲ್ಲಿ ಏನಾದರೂ ಜಾತಕ ಸೆಟ್ ಆಗಿಲ್ಲ, ಮಿಲನ ಆಗಿಲ್ಲ ಅಂತಂದ್ರೆ ಇನ್ನೂ ಹೊರಟೋಯ್ತದೆ. ಇದೇ ಎಲ್ಲ ಮನೆಯಲ್ಲೂ ಪೋಷಕರಲ್ಲಿ ಸಮಸ್ಯೆ ಆಗಿರೋದು. ಇರೋದು ನಮ್ಮ ಕಮ್ಯುನಿಟಿ ಕಮ್ಮಿ, ಆ ಕಮ್ಯುನಿಟಿ ಒಳಗಡೆ ಕ್ವಾಂಟಿಟಿ ಕಮ್ಮಿ, ಆ ಕ್ವಾಂಟಿಟಿ ಒಳಗಡೆ ಕ್ವಾಲಿಟಿ ಕಮ್ಮಿ, ಆ ಕ್ವಾಲಿಟಿ ಒಳಗಡೆ ಜಾತಕ ಮಿಲನ ಕಮ್ಮಿ, ಆ ಜಾತಕ ಮಿಲನ ಬರ್ತಾ ಇರೋದೇ 2, ಅವೆರಡು ಅದನ್ನು ಹೇಳ್ತಲ್ಲ, ಒಂದು ಪುಕ್ಕಲು ಒಂದು ತಿಕ್ಕಲು, ಬರೋದೇ 2, ಒಂದು ಪುಕ್ಕಲು ಇರ್ತವೆ ಒಂದು ತಿಕ್ಕಲು ಇರ್ತವೆ. ಒಂದು ಬ್ರೇಕ್ ಆದ್ಮೇಲೆ ಮಾಡೋಣ. ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್, ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಈ 3 ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. 82 ಬ್ಯಾಚ್ ಸ್ಟೂಡೆಂಟು ನಂದು, ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸಸ್ಸು, ಡಾಕ್ಟರೇಟ್ ಆಗಿ ನಾನು 8ನೇ ಮನೆ ಬಗ್ಗೆ ಆಯುರ್ಧಾಯ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದೀನಿ. ಏನೂ ಗೊತ್ತಿಲ್ಲದಿರುವಂತಹ ಜ್ಯೋತಿಷ್ಯದ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಕಲಿತು
ನನಗೆ ದಿನೇಶ್ ಗುರುಜಿಯವರು ಒಂದು ಗುರುಜಿ ಸ್ಥಾನ ಅಲ್ಲ ನನ್ನ ತಂದೆ ಸ್ಥಾನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಜೊತೆಗೆ ದಯವಿಟ್ಟು ಎಲ್ಲರೂ ನಕ್ಷತ್ರ ನಾಡಿ ಕಲೀರಿ, ಮತ್ತೆ ವಾಸ್ತು ಕ್ಲಾಸ್ ಸಹ ಮಾಡಿದ್ದಾರೆ. ವಾಸ್ತು ಕ್ಲಾಸಲ್ಲಿ ನಾನು ಎ ಬಿ ಸಿ ಡಿನೂ ಗೊತ್ತಿಲ್ಲ, ಆದರೆ ಇವತ್ತು ನಾನು ವಾಸ್ತು ಆಚಾರ್ಯ ಅನ್ನೋ ಅವಾರ್ಡ್ ತಗೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ವಾಸ್ತು ಕಲೀರಿ ಆ್ಯಂಡ್ ನಕ್ಷತ್ರ ನಾಡಿ ಕಲಿತು ಡಾಕ್ಟರೇಟು ತಗೊಳ್ಳಿ ಅಂತ ಒಂದು ವಿನಂತಿಸ್ತಾ ಇದ್ದೀನಿ. ಜೊತೆಗೆ ಯಾವುದೇ ರೀತಿ ಮನೆ ಕಟ್ಟಡ ಒಡಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಗುರುಜಿ ಕೊಡುವಂಥ ಸಿಂಪಲ್ ಟಿಪ್ಸಿಂದ ನಿಮ್ಮ ಮನೆಯ ವಾಸ್ತುನ ನೀವೇ ಸರಿಪಡಿಸ್ಕೊಳ್ಬೋದು. ಧನ್ಯವಾದ. ಓಕೆ, ವೆಲ್ಕಮ್ ಬ್ಯಾಕ್. ಹಾಗೆ 2ನೇ ತಾರೀಕು ಸೆಪ್ಟೆಂಬರ್ 2 4 ದಿವಸದ ರೆಕಿ ಕ್ಲಾಸು, ಕ್ರಿಸ್ಟಲ್ ಹೀಲಿಂಗು, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ನಿಮ್ಮ ಮನಸ್ಥಿತಿ ಚೆನ್ನಾಗಾಗಕ್ಕೆ ಸಪ್ತಚಕ್ರಗಳ ಕ್ಲಾಸು, ಅದು ಕೂಡ 800 ರೂಪಾಯಿ ಅಷ್ಟೇ, 4 ದಿವಸ ಇರುತ್ತೆ. ಮೆಡಿಟೇಷನ್ನು, ಹರ್ಬಲ್ ಬಾತ್ ಯಾವ ಥರ ಮಾಡ್ಕೋಬೇಕು, ಯಾವ ಕ್ರಿಸ್ಟಲ್ ನಿಮ್ಗೆ ಹಾಕ್ಕೊಂಡ್ರೆ ಒಳ್ಳೇದಿರುತ್ತೆ, ಯಾವ ರೀತಿ ಮೆಡಿಟೇಷನ್ ಮಾಡಬೇಕು, ಯಾವ ರೀತಿ ನಮಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು, ಮನೆಗೆ ಪ್ರೊಟೆಕ್ಷನ್ ಕೊಡಬೇಕು, ರೇಖಿ ಮುಖಾಂತರ ರೇಖಿ 1 ರೇಖಿ 2 ಅಟ್ಯೂನ್ಮೆಂಟು ಕೊಡ್ತೀನಿ. ಇಷ್ಟು 800 ರೂಪೀಸಲ್ಲಿ ಇರುತ್ತೆ, ಅದಕ್ಕೂ ಕೂಡ ಸೇರ್ಕೊಳ್ಳಿ. ಅದು ಬೆಳಿಗ್ಗೆ ಒಂದು ಕ್ಲಾಸು, ಸಂಜೆ ಒಂದು ಕ್ಲಾಸ್ ಇರುತ್ತೆ, 4 ಡೇಸ್ ಇರುತ್ತೆ. ಕರೆ ತಗೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಸರ್ ಬೆಳಗಾವಿಯಿಂದ ಸರ್ ಬಸವ ಪ್ರಭು ಅಂತ ಸರ್. ಹೇಳಿ ಸರ್. ಸರ್ ಮದುವೆ ಜೀವನ ಹೇಗಿರುತ್ತೆ ಅಂತ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೆಂಡತಿ ಚೆನ್ನಾಗಿ ಗೈಯಾಳಿ ಆದ್ರೆ ಸುಮ್ಮನೆ ಹೂ ಅನ್ಬೇಕಲ್ಲ, ಅದಕ್ಕೆ ಹೂ ಅನ್ಬೇಕು ಅಷ್ಟೇ. ಯಾಕಂದ್ರೆ ನೀವು ಹುಡುಗ ಮಾಡಿರೋದ್ರಿಂದ ಅದನ್ನ ಹೇಳಿದ್ದೀನಿ, ಅವ್ರು ಮಾಡಿದ್ರೆ ನಿಮ್ಮ ಮೇಲೆ ಬೇರೆ ಕಂಪ್ಲೇಂಟ್ ಹೇಳ್ತಾರೆ. ಎಲ್ಲದಕ್ಕೂ ಮದುವೆಯಲ್ಲಿ ಏನು ಗೊತ್ತಾ ಸರ್, ಒಂದೇ ಮದುವೆಯಲ್ಲಿ ಈಗ ಇದು ಆ ದೋಷ ಈ ದೋಷ ಎಲ್ಲ ಹೇಳ್ತಾರೆ, ಅದೆಲ್ಲ ಇರಲಿ, ಗ್ರಹಗಳೆಲ್ಲ ಮಾಡ್ತವೆ. ಎಲ್ಲದಕ್ಕೂ ಸೈಲೆನ್ಸ್, ಸೈಲೆನ್ಸೇ ಉತ್ತರ. ಒಂದು ಜೊತೆಯಲ್ಲಿ ಇದ್ದು ಬಾಳಕ್ಕಾಗುತ್ತಾ ಬಾಳಿ, ಇಲ್ವಾ ಗುಡ್ ಬೈ ಹೇಳಬೇಕು. ಇದ್ದು ನರಳಾಡೋ ಬದಲು ನರಳಾಡೋದು ಒಂದು ಕಾರಣ ಇರ್ತದೆ, ನರಳಾಡೋದು ಒಂದು ಕಾರಣ ಇರ್ತದೆ. ಆಯ್ತು, ಏನ್ ನಿಮ್ದ ಮದುವೆ ಜೀವನ? ಹಾ ಸರ್, ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ಬಾ 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 ಬಾ. ಹಾ ಹೇಳಿ. 1 to 249 ಸರ್. 140 114 ಹಾ ಸರ್. 140 114 ಹಾ ಎಸ್ ಸರ್. 114 ಮ್ಯಾರೇಜ್. ಗ್ರಹಗಳು ಏನು ಮಾಡೋ ಆಗಬಹುದು ಅನ್ನೋ ಒಂದು ಸೂಚನೆ ಕೊಡ್ತಾರೆ, ಇಂಡಿಕೇಶನ್. ಅದನ್ನ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಅರ್ಥ ಆಯ್ತಾ? ಹಾ ಸರ್. ಯಾವ ಜ್ಯೋತಿಷ್ಯದಲ್ಲಿ ಇಟ್ ಈಸ್ ಮೋರ್ ಆಫ್ ಇಂಡಿಕೇಶನ್. ಸಪ್ತಮದಲ್ಲಿ ಚಂದ್ರ ಮಾನಸಿಕವಾಗಿರ್ತಕ್ಕಂಥ ತೊಂದರೆ, ಚಂದ್ರ ಬಂದ್ರೆ. ಇಲ್ಲಿ ಚಂದ್ರ ಏನ್ ಹೇಳ್ತಾನೆ, ಏನ್ ಮಾಡಿದ್ರು ಬಿಟ್ಟೋಗಲ್ಲ ಇದು ಮದುವೆಲಿ, ಮಾನಸಿಕ ಚಿಂತೆ ಅಷ್ಟೇ ಚಂದ್ರ ಬಂದಿರೋದ್ರಿಂದ. ಅರ್ಥ ಆಯ್ತಾ? ಬಿಟ್ಟೋಗಲ್ಲ, ಬದುಕಿ ಮುಂದೆ ಹೋಗಿ. ಸ್ವಲ್ಪ ಚಂದ್ರ 12ನೇ ಮನೇಲಿರೋದ್ರಿಂದ ಸ್ವಲ್ಪ ಮನೇಲಿ ನೀವು ನೆಮ್ಮದಿಯಾಗಿ ಮಲಗಕ್ಕಾಗಲ್ಲ, ಹೋದ್ರೆ ಆಗಲ್ಲ. ಸೊ ಬೆಸ್ಟ್ ಏನು, ಮಧ್ಯಾಹ್ನ ಮಲಗಿ, ರಾತ್ರಿ ಸುಮ್ಮನೆ ಇದ್ದೀರಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಸರ್ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ನಾನು ಓಪನ್ ಆಗಿ ಹೇಳಕ್ಕಾಗಲ್ಲ. ಅರ್ಥ ಆಯ್ತಾ? ನಂಗೂ ಬರ್ತಾ ಇದೆಯಲ್ಲ ಅಷ್ಟೇ. ಸೊ ಅಕ್ಕಿ ದಾನ ಮಾಡಿ, ಬ್ಯೂಟಿಫುಲ್ ಆಗಿರುತ್ತೆ. ಅಕ್ಕಿ ದಾನ ಮಾಡ್ತಾ ಬನ್ನಿ, ನಿಮಗೆ ಸಕ್ಸಸ್ ಆಗುತ್ತೆ. ಓಕೆ, ಮುಂದಿಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ ಹೇಳಿ ಸರ್. ನಮಸ್ಕಾರ. ನಮಸ್ತೆ ಗುರುಜಿ, ನನ್ನ ಹೆಸರು ಸಂದೀಪ್ ಅಂತ ಹೇಳಿ. ಅದರಿಂದ ಫೋನ್ ಮಾಡ್ತಿದ್ದೆ. ಸೊ ನಾವು ಇವಾಗ ಒಂದು ಹುಡುಗಿ ನೋಡ್ಕೊಂಡ್ ಬಂದಿದ್ದೆ ಗುರುಜಿ. ಪ್ರಶ್ನಾಶಾಸ್ತ್ರ ಹಾಕ್ತೀನಿ, ಅವ್ರ ಜಾತಕ ಹೇಳಕ್ಕಾಗಲ್ಲ. ನಿಮ್ಮಿಬ್ಬರಲ್ಲೂ ಬಾಂಧವ್ಯ ಉಂಟಾಗ್ಬೋದಾ ಅಂತ ಒಂದು ಪ್ರಶ್ನಾಶಾಸ್ತ್ರ ಹಾಕ್ತೀನಿ. ಓಕೆ. 1 to 249 ನಂಬರ್ ಹೇಳಿ ಸರ್. 24 ಅವ್ರು ಬರ್ತಾರೋ ಇಲ್ವೋ ಅದೆಲ್ಲ ಜ್ಯೋತಿಷ್ಯದಲ್ಲಿ ಹೇಳಕ್ಕಾಗಲ್ಲ, ಆದ್ರೆ ಬಾಂಧವ್ಯ ಉಂಟಾಗುತ್ತಾ ಪ್ರಶ್ನಾಶಾಸ್ತ್ರ ಆಗ್ತಾಗ ಗ್ರಹಗಳು ಸಹಾಯ ಮಾಡ್ತವೆ. ಓಕೆ, ದಿಸ್ ಕ್ಯಾನ್ ಬಿ ಟೇಕನ್ ಅಂತ. ಅದ್ರಲ್ಲಿ ಕಸ್ಪು ಹೇಳ್ಬಿಡುತ್ತೆ, 7ನೇ ಮನೆ ಮಂಗಳ ಬಂದಿದೆ, ಸ್ವಲ್ಪ ರ್ಯಾಶ್ನೆಸ್ ಇರುತ್ತೆ. ಮಂಗಳ ಅಂದ್ರೆ ರ್ಯಾಶ್ನೆಸ್ ಇರುತ್ತೆ. ಮಂಗಳದೊಳಗಡೆ ಇಲ್ಲಿ ಈ ಕಾಂಬಿನೇಷನ್ ಅಲ್ಲಿ ಯಾರಾದರೂ ಒಬ್ಬರು ಮದುವೆ ಜೀವನ ಓಕೆ ಚೆನ್ನಾಗಿರುತ್ತೆ, 4 ಮತ್ತು 12 ಬಂದಾಗ ಯಾರಾದರೂ ಒಬ್ಬರು ತಾಯಿ ಮೇಲೆ ಒಲವು ಅಥವಾ ಅತ್ತೆ ಮೇಲೆ ಒಲವು ಜಾಸ್ತಿ ಇರುತ್ತೆ. ಅತ್ತೆಯಿಂದ ಪ್ರಾಬ್ಲಮ್ಮು ಅಥವಾ ತಾಯಿಯಿಂದ ಸಮಸ್ಯೆ, ಹಿರಿಯರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅದನ್ನ ಮಾತ್ರ ನೀವು ಕನ್ಸಿಡರೇಷನ್ ತಗೋಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಸರಿ, ಇವಾಗ ಪ್ರತಿಯೊಂದಕ್ಕೂ ಫಾರ್ ಎಕ್ಸಾಂಪಲ್ ಆ ಹುಡುಗಿ ಅನ್ಕೊಳ್ಳಿ, ಪ್ರತಿಯೊಂದಕ್ಕೂ ಅವ್ರ ತಾಯಿ ಹೇಳ್ದಂಗೆ ಕೇಳ್ತಾಳೆ, ನಿಮ್ಗೆ ಇರಿಟೇಷನ್ ಆಗ್ಬೋದೋ ಏನೋ ಗೊತ್ತಿಲ್ಲ. ಅರ್ಥ ಆಯ್ತಾ? ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಮದರ್ ಈಸ್ ಹೈಯರ್ ಅಂತ ಬರುತ್ತಿಲ್ಲಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದಾ ನೋಡಿ. ಪ್ರೀತಿ ಸ್ವಲ್ಪ ಕಮ್ಮಿ ಇರುತ್ತೆ, 4 ಅಂತ ಬಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಜೀವನ, ಆದ್ರೆ ಪ್ರೀತಿ ಕಳ್ಕೊಳ್ಳುತ್ತೆ ಈ ಮದುವೆ, ಪ್ರೀತಿನೇ ಕಳ್ಕೊಳ್ಳುತ್ತೆ.
ಹಾಗೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮನೆಯಿಂದ ಆಚೆ ಅಂದ್ರೆ ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಊರಿಂದ ಆಚೆ ಸಂಸಾರ ಮಾಡ್ತಕ್ಕಂತ ಒಂದು ಸಾಧ್ಯತೆ ಓವರಾಲ್ ಲೈಫ್ ಹೇಳ್ಬಿಡುತ್ತೆ ಸರ್. ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ಬೋದು, ಸಮಯದ ಅಭಾವದಿಂದ ನಾನು ಇಷ್ಟು ಮಾತ್ರ ಹೇಳಿದ್ದೀನಿ. ಅರ್ಥ ಆಯ್ತಾ? ಯು ಮೈಟ್ ಗೋ ಔಟ್ಸೈಡ್ ದಿ ಕಂಟ್ರಿ ಆರ್ ಔಟ್ಸೈಡ್ ದಿ ಸ್ಟೇಟ್, ಹಿಂಗಿರುತ್ತೆ ಇವನ್ನು ಮಾಡ್ಕೊಂಡಾಗ. ಆದರೆ ತಾಯಿ ಇನ್ಫ್ಲೂಯೆನ್ಸ್ ಇರುತ್ತೆ. ಔಟ್ಸೈಡ್ ಫ್ಯಾಮಿಲಿಯಿಂದ ಔಟ್ಸೈಡ್ ಹೋಗ್ತೀರಾ, ವೆದರ್ ವಿತ್ ಇನ್ ದಿ ಕಂಟ್ರಿ ಆರ್ ಔಟ್ಸೈಡ್ ದಿ ಸ್ಟೇಟ್, ಅದು ನಿಮಗೆ ಬಿಟ್ಟಿರೋದು. ಇವ್ರು ಮಾಡ್ಕೊಂಡ್ರೆ ಇಷ್ಟಿರುತ್ತೆ, ಪ್ರೀತಿ ಕಮ್ಮಿ ಇರುತ್ತೆ. ಆದರೆ ವೈವಾಹಿಕ ಜೀವನ ಕಟ್ ಆಗಲ್ಲ, ಯಾಕಂದ್ರೆ 7 ಇದೆ 9 ಇದೆ. ಓಕೆ, ಚೆನ್ನಾಗಿರುತ್ತೆ. ಹಾ, ಚೆನ್ನಾಗಿರುತ್ತೆ. ಪ್ರೀತಿ ಲಾಸ್ ಆಫ್ ಲವ್ ಇರುತ್ತೆ ಸರ್. ಮದುವೆ ಮಾಡ್ಕೊಂಡ್ವಿ ಸರ್, 1 ವರ್ಷ 2 ವರ್ಷ ಚೆನ್ನಾಗಿತ್ತು ಸರ್, ಆಮೇಲೆ ಏನು ಅಂತದೇನಿಲ್ಲ. ಮಸಾಲೆ ಇಲ್ಲ ಸರ್ ನಮ್ಮ ಮದುವೆಲಿ, ಟೂತ್ಪೇಸ್ಟಲ್ಲಿ ಮಸಾಲೆ ಇಲ್ಲ ಸರ್, ಬರೀ ಉಪ್ಪಿದೆ. ನಿಮ್ ಚಾಯ್ಸ್ ಸರ್, ನಾನು ನಿಮಗೆ ಕರೆಕ್ಟ್ ಹಿಸ್ಟ್ರಿ ಕೊಟ್ಟಿದ್ದೀನಿ, ನೀವು ಡಿಸಿಷನ್ ತಗೋಬೇಕು. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ. ಹೇಳಿ ಮೇಡಮ್. ಸರ್, ನಾವು ತುಮಕೂರಿಂದ. ವೆರಿ ಗುಡ್. ನಮ್ಮ ಮನೆಯವರ ಹೆಸರು ಗೋಪಿನಾಥ್ ಅಂತ. ಗೋಪಿನಾಥ್? ಬರ್ತಕ್ಕೋಗಿ 8/7/75. ಏನ್ ವಿಚಾರ? ಬಿಸ್ನೆಸ್ ಮಾಡೋದಕ್ಕೆ ಯಾವ ತರ ಅಂತ ಕೇಳೋದಕ್ಕೆ. ಬಿಸ್ನೆಸ್ ಮಾಡೋದು ಜಾತಕದಲ್ಲಿ ಅಷ್ಟು ಸಮಂಜಸವಾಗಿ ಗೊತ್ತಾಗಲ್ಲ, ಯಾಕೆಂದ್ರೆ ಗ್ರಹಗಳು ಬೇರೆ ಬೇರೆ ರೂಪದಲ್ಲಿ ನಮಗೆ ಇನ್ಕಮ್ಗಳನ್ನ ತೋರಿಸ್ತಾ ಇರುತ್ತೆ. ಬೇಸಿಕ್ ಕುಂಡಲಿಲಿ ಕುಂಡಲಿಲೇ ಹೋಗ್ಬಿಟ್ಟು ಜಾತಕ ಹಾಕಕ್ಕಿನ ಬೆಸ್ಟ್ ಪ್ರಶ್ನಾಶಾಸ್ತ್ರದಲ್ಲಿ ನಾವು ಬಿಸ್ನೆಸ್ ಮಾಡ್ಬೋದು ಅನ್ನೋದು ಒಳ್ಳೇದು. ಒಂದು ವಿಚಾರ ಕೇಳ್ತೀನಿ, ಈಗ ಅವರಿಗೆ ಬಾಡಿಗೆ, ಈಗ ಬೇರೆ ಬಿಸ್ನೆಸ್ ಬಿಟ್ಟು ಬೇರೆ ಯಾವ ಮೂಲದಿಂದ ದುಡ್ಡು ಬರುತ್ತೆ? ಬಿಸ್ನೆಸ್ ಬಿಟ್ಟು ಬೇರೆ ಯಾವ ಮೂಲದಿಂದ ಅವ್ರ ದುಡ್ಡು ಬರುತ್ತೆ? ಅದೆಲ್ಲ ಅಲ್ಲಿ ದುಡ್ಡು ತೋರಿಸಿದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋದು ಅಲ್ಲಿ ಗೊತ್ತಾಗಲ್ಲ ನಮ್ಗೆ. ಪ್ರಶ್ನಾಶಾಸ್ತ್ರ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಬಿಸ್ನೆಸ್ ಮಾತ್ರ ಇರುತ್ತೆ, ಪ್ರಶ್ನಾಶಾಸ್ತ್ರ ಅಕ್ಯುರೇಟ್ ಆಗಿ ತೋರಿಸುತ್ತೆ. ಅರ್ಥ ಆಯ್ತಾ? ಹೋಗ್ಲಿ ಸರ್, ಈಗ ಆರೋಗ್ಯ ಕೇಳ್ಬೋದಾ? ಓಕೆ, ಬಿಸ್ನೆಸ್ ಬಿಟ್ಟಾಕಿ, ಏನಾರು ಮಾಡ್ಕೊಳ್ಳಿ. ಆರೋಗ್ಯ ಅವ್ರು ಇದ್ರೆ ಬಿಸ್ನೆಸ್ ಯಾರು ಮಾಡಲಿಲ್ಲ ಅಂದ್ರೆ ಅವ್ರು ಬದುಕಿ ಚೆನ್ನಾಗಿಯೇ ಬಾಳ್ಬೇಕು. ಅದೇನಾ? ಆಯ್ತು. 1-2-49 ಅವ್ರು ಬಿಸ್ನೆಸ್ ಬೇಡವಂತೆ, ಏನೋ ಮಾಡ್ಕೊಂಡು ಹೋಗ್ತಾರೆ. 1-2-49 ನಂಬರ್ ಹೇಳಿ. 1-249 ಸಂಖ್ಯೆ ಹೇಳಮ್ಮ. 49. ಆರೋಗ್ಯಕ್ಕೆ ನೋಡ್ತೀನಿ, ಆಯ್ತಾ? ನಿಮ್ಮ ಹಸ್ಬೆಂಡ್ ಆರೋಗ್ಯ ತಾನೆ? ಸರಿ, 7ನೇ ಮನೆ ನೋಡ್ಬಿಟ್ಟು ಹೇಳ್ತೀನಿ. ಕಸ್ಬು 6-5 ಅವ್ರ ಕಾಯಿಲೆ ಹೇಳುತ್ತೆ, 5 ಗುಣ ಹೇಳುತ್ತೆ. 6 ಸೂರ್ಯ ಬಂದಿದೆ, ಸ್ವಲ್ಪ ಹೀಟ್ ಜಾಸ್ತಿ, ಅಸಿಡಿಟಿ ಜಾಸ್ತಿ. ರಾಹು ಮತ್ತೆ ಹಾರ್ಟ್ ವಿಚಾರ ನೋಡ್ಕೋಬೇಕಮ್ಮ. ಮುಂದೆ ಸೂರ್ಯ ಸ್ವಲ್ಪ ಕುತ್ಕೊಂಡು ತಿನ್ನೋದು ಅದಕ್ಕೆಲ್ಲ ಮಾಡಿದ್ರೆ, ಸ್ವಲ್ಪ ಎಕ್ಸಸೈಸು, ಓಡಾಡೋದು ವೆರಿ ಇಂಪಾರ್ಟೆಂಟ್. ಸೂರ್ಯ ಬಂದಿದೆ 6ನೇ ಮನೆ. 7ನೇ ಮನೆ ಶನಿ ರೆಟ್ರೋಗ್ರೇಡು, ಶನಿ ಏನು ಕೊಡ್ತಾನೆ ನೋಡೋಣ. ಅವ್ರಿಗೆ ಶನಿ 11-10 ದೀರ್ಘಕಾಲ 9, ಅಷ್ಟೊಂದು ಪ್ರಾಬ್ಲಮ್ ಏನೂ ಆಗಲ್ಲ. ಅಷ್ಟೊಂದು ಪ್ರಾಬ್ಲಮ್ ಏನೂ ಆಗಲ್ಲ. ಆದರೆ ಯಾವುದು ಸಸೆಪ್ಟಬಲ್ ಅಂತ ಹೇಳ್ತೀವಿ ನಾವು, ದಿಸ್ ಏರಿಯಾ ಸ್ವಲ್ಪ ವೀಕ್ ಇರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳಿ. ಒಳಗಾಗಲಿ ಮತ್ತೆ ಒಂದು ಕರಿ ದಾರ ಕಟ್ಟಿ ಬಲಗೈಗೆ, ಆರೋಗ್ಯವಾಗಿರ್ತಾರೆ. ಮುಂದಿನ ಕರೆ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಮಂಡ್ಯದಿಂದ. ನಮ್ಮ ಪಾಲ್ಗೆ ನೀವೇ ದೇವರು ಗುರುಜಿ. ನಾನು ಯಾಕೆ ನಿಮ್ ಕಾರ್ಯಕ್ರಮನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ದೇವರಿಲ್ಲ ಸರ್, ನಾನು ಒಬ್ಬ ಆರ್ಡಿನರಿ ಮ್ಯಾನ್. ಗೊತ್ತಾಯ್ತು, ಆ ತರ ನಾವು ತಿಳ್ಕೊಂಡಿದೀವಿ. ನಮ್ ಪಾಲ್ಗೆ ನೀವೇ ದೇವರು. ನನ್ನ ಮಗಳು 997 ಬ್ಯಾಚ್ ಗೆ ಕ್ಲಾಸ್ ಸೇರ್ಸಿದೀನಿ. 98 ಬ್ಯಾಚ್ ಗ ಸೇರ್ಸಿದೀರಾ? 97 ಮಾಡಿದಾರಂಗಾರ. 97 ಮುಗ್ದಿದೆ ಸರ್? ಮುಗ್ದಿದೆ, ಆದ್ರೂ ಎಲ್ಲ ಹೇಳ್ಕೋಬೇಕಲ್ಲ ನಿಮ್ಗೆ. ಹೆಂಗೋ ಕಾಲ್ ಸಿಕ್ತು ನನಗೆ. ಓ, ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿ ಕಲ್ತಿದಾರ ನಿಮ್ ಮಗಳು? ಹಂಗಾಗಿದೆ. ನನ್ ಪಾಲ್ಗೆ ದೇವರೇ ಮಾತಾಡ್ತವ್ರೆ. ಇಲ್ಲ ಸರ್, ಇಲ್ಲ ಪರವಾಗಿ ಇರ್ಲಿ. ನೀವ್ ನನ್ ದೇವರು ಅಂತಂದ್ರೆ ನೀವ್ ಒಂಥರ ದೇವರು, ನೀವು ನಮ್ಗೆ ಫೀಸ್ ಕೊಟ್ಟಿರೋ ದೇವರು. ತುಂಬಾ ವರ್ಷದಿಂದ ಕಾರ್ಯಕ್ರಮ ನೋಡ್ತಾ ಇದು, ಸೇರಿಸಲೇಬೇಕು ಅನ್ಬಿಟ್ಟು ನನ್ ಮಗಳ ಸೇರುತ್ತೆ ಗುರುಜಿ. ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ, ಅವರಿಂದ ನಿಮಗೂ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಒಳ್ಳೇದಾಗುತ್ತೆ. ಮಾಡಿ, ನೋಡ್ತಾ ಇದ್ದೀನಿ. ಏನೋ ನಮ್ಗೆ ಈಗ ನಮ್ಮ ದೇಶಕ್ಕೆ ಸಿಕ್ಕಿರೋದು ನೀವು ಒಂದು ಪುಣ್ಯ. ನಾನು ಸಾಧ್ಯವಾದಷ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮೊಂದಿಗೆ ಮಾತಾಡ್ಬೇಕು ಅನ್ನಿಸ್ತು. ಏನು ತೋಚ್ತಾ ಇಲ್ಲ ಗುರುಜಿ, ಕಾಲ್ ಸಿಕ್ಬಿಟ್ಟಿರುವ ಒಂದು ಖುಷಿಗೆ ನನಗೆ ಏನನ್ನ ದೇವ್ರ ಹತ್ರ ಮಾತಾಡ್ದಂಗ ಆಯ್ತು ಗುರುಜಿ. ಹಲೋ. ಇಲ್ಲ, ಕಲಿಯುಗ ಸರ್, ಕೆಲವರು ದೇವ್ರು ಅಂತಾರೆ, ಕೆಲವರು ದೆವ್ವ ಅಂತಾರೆ. ಒಳ್ಳೆ ರೀತಿಯಿಂದ ನೋಡ್ರೆ ಪ್ರತಿಯೊಬ್ಬರು ದೇವ್ರೆ, ನಿಜ ದೇವ್ರು. ದೇವ್ರಗಳು ನಾವು ನೋಡೋಕಾಲಿಲ್ಲ, ಆದ್ರೆ ಸಿದ್ಧಗಂಗಾ ಬುದ್ಧಿ ಅವರು ನಾವು ನಿಮ್ಮ ಅಭಿಮಾನ ಗಂಗಾ ಬುದ್ಧಿ ಅವ್ರ ದೇವ್ರು ಮಾಡ್ಕೊಂಡಿದ್ದು. ನಾನು ಅಷ್ಟು ದೊಡ್ಡವನಲ್ಲ, ನಾನು ಜಸ್ಟ್ ಚೆನ್ನಾಗಿ ಒಂದು ಇದು ಇರ್ತೀನಿ, ಅಷ್ಟು ದೊಡ್ಡವನಲ್ಲ. ನಿಮ್ಮ ಚಿರಋಣಿ ಅಷ್ಟೇ ಸರ್, ಆತರ ಏನಿಲ್ಲ ಸರ್, ಏನಿಲ್ಲ. ಒಳ್ಳೆ ಜ್ಞಾನ, ಋಷಿ ಮುನಿಗಳು ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ.
ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಚೆನ್ನಾಗಿ ಅನುಭವಕ್ಕೆ ತೊಗೊಂಡಿದ್ದೀನಿ. ನನ್ನ ಭಗವಂತನ ಒಂದು ಏನಂತಾರೆ ದಿವ್ಯ ಸ್ವರೂಪದಿಂದ ಒಂದು ಆ್ಯಪ್ ಮಾಡಿದ್ದೀನಿ. 15,000 ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ. ಆ 15,000 ಜನ ಬೇರೆ ಬೇರೆಯವ್ರಿಗೆ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ, ಸಂಪಾದನೆಯೂ ಮಾಡ್ತಾ ಇದ್ದಾರೆ, ಇನ್ನೊಬ್ರಿಗೆ ದಾರಿದೀಪ ಆಗ್ತಾ ಇದ್ದಾರೆ. ಅದೆಲ್ಲ ಭಗವಂತ ನಮ್ಮ ಕೈಯಲ್ಲಿ ಒಬ್ಬೊಬ್ಬರ ಕೈಯಲ್ಲಿ ಮಾಡಿಸ್ತಾನೆ ಮಾತ್ರ. ಅದು ಇಂಥವ್ರು ಬರಬೇಕು, ಕೆಲವು ಆತ್ಮಗಳು ಅಂತ ಇರ್ತವೆ, ಆ ಥರ ನನ್ನ ಆತ್ಮ ಅಷ್ಟೇ ಬಂದಿರೋದಿಲ್ಲಿ. ಗ್ರೇಟ್ ಅನ್ನೋದೇನು ಅಂದರೆ ಗ್ರೇಟ್ ವರ್ಕ್ ಮಾಡಿದ್ರೆ ನಿಮಗೆ ಗ್ರೇಟ್ ಅಷ್ಟೇ ಅಷ್ಟೇ, ಇನ್ನೇನಿಲ್ಲ. ಕೆಲವರಿಗೆ ಇದು ಆರ್ಡಿನರಿ ವರ್ಕ್, ಜ್ಯೋತಿಷ್ಯ ನಮ್ದೇ ಇರೋರಿಗೆ ಇದೇನು ಹೇಳ್ತಾನೆ ಅಂತ ಹೇಳ್ತಾರೆ, 15 ದಿವಸ ಏನು ಕಲಿತಾರೆ ಅಂತ ಹೇಳ್ತಾರೆ, ಹಂಗೆ ಅಷ್ಟೇ. ಇರಲಿ ಸರ್, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಶನಿಯ ಪ್ರಭಾವ ನಿಮ್ಮ ವಾಯ್ಸಲ್ಲಿ ಸ್ವರ ತರಂಗಗಳಲ್ಲಿ ಶನಿಯ ಅಂಶ ಸ್ವಲ್ಪ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಮಂಡಿ ನೋವು, ಬ್ಯಾಕ್ ಪೇನ್ ಬರ್ತಕ್ಕಂಥದ್ದು, ಕಾಲಿಗೆ ಎಡಗಾಲಿಗೆ ಒಂದು ಕರಿ ದಾರ ಕಟ್ಕೊಳ್ಳಿ, ಖಂಡಿತ ನಿಮಗೆ ಶಕ್ತಿ ಬರುತ್ತೆ. ಡೈಲಿ 2 ಕಿಲೋಮೀಟರ್ ವಾಕಿಂಗ್ ಮಾಡಿ, ನಿಮಗೆ ಆರೋಗ್ಯವಾಗಿರ್ತೀರ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು. ಸೊ 27 ನಮ್ಮ ಹಸ್ತಸಾಮುದ್ರಿಕ ಕ್ಲಾಸಸ್ ಇದೆ, ಸೆಪ್ಟೆಂಬರ್ 2 ನಮ್ಮ ಕ್ರಿಸ್ಟಲ್ ಕ್ಲಾಸಸ್ ಇದೆ, ಸೆಪ್ಟೆಂಬರ್ 25 ಜ್ಯೋತಿಷ್ಯದ ಕ್ಲಾಸ್ 15 ದಿವಸ ಅದ್ಭುತವಾಗಿರ್ತಕ್ಕಂಥ, ಎಲ್ಲದಕ್ಕಿಂತ ಅದು ಮಾಸ್ಟರ್ ಸ್ಟ್ರೋಕ್ ಅದು. ಬನ್ನಿ, ಜಾಯ್ನ್ ಆಗಿ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ತರ ಸ್ಥಾನವನ್ನು ಪಡೆದಿರುವ ಹಸ್ತ ಸಾಮುದ್ರಿಕ ಶಾಸ್ತ್ರವು ಸರಿಸುಮಾರು 2,000 ವರ್ಷಗಳ ಇತಿಹಾಸ ಹೊಂದಿದೆ. ಈ ಹಸ್ತ ಸಾಮುದ್ರಿಕ ಶಾಸ್ತ್ರವು ಅಂಗೈಯಲ್ಲಿನ ಪ್ರತಿಯೊಂದು ರೇಖೆಗಳ ಆಕಾರ ಸ್ಥಿರತೆಯ ಆಧಾರದಲ್ಲಿ ಭವಿಷ್ಯ ನೋಡುವ ಶಾಸ್ತ್ರವಾಗಿದೆ. ಈ ಶಾಸ್ತ್ರದಲ್ಲಿ ಜೀವನ ರೇಖೆ, ತೀರೇಖೆ, ವಿವಾಹ ರೇಖೆ, ಹೃದಯ ರೇಖೆ, ಕರ್ಮರೇಖೆ ಮುಂತಾದ ವಿಚಾರಗಳನ್ನು ವಿಶ್ಲೇಷಿಸಲಾಗುತ್ತದೆ. ಈ ಹಸ್ತ ಸಾಮುದ್ರಿಕದ ಆನ್ಲೈನ್ ತರಗತಿಯನ್ನು ಪಂಡಿತ್ ದಿನೇಶ್ ಗುರುಜಿಯವರು 10-12 ಮತ್ತು ಸಂಜೆ 7-9 ನಡೆಸಿಕೊಡಲಿದ್ದಾರೆ. ಇಂದೇ ಈ ತರಗತಿಗಳಿಗೆ ನೋಂದಾಯಿಸಿಕೊಳ್ಳಿರಿ. ಅತ್ಯುತ್ತಮವಾದ ಪ್ರಾಚೀನ ವಿದ್ಯೆಯನ್ನು ಕಲಿಯಿರಿ. ಧನ್ಯವಾದಗಳು.